ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ ಎಸ್ ಆರ್ ನಾಗಣ್ಣವರ್, ಸಹಾಯಕ ಪ್ರಾಧ್ಯಾಪಕರು, ಇತಿಹಾಸ ವಿಭಾಗ, ವಿಜಯ ಮಾಂತೇಶ್ ವಸ್ತ್ರ ಕಲಾ ವಿಜ್ಞಾನ, ಹಾಗೂ ವಿಜಯ್ ಶಂಕರಪ್ಪ ಬೆಳ್ಳಿಹಾಳ್ ವಾಣಿಜ್ಯ ಮಹಾವಿದ್ಯಾಲಯ ಹೊನಗುಂದಿ. ವಿದ್ಯಾರ್ಥಿಗಳೇ, ಇಂದು ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಭಾರತದ ವಿದೇಶಾಂಗ ನೀತಿ ಮತ್ತು ಭಾರತ ಪಾಕಿಸ್ತಾನಗಳ ನಡುವಿನ ಸಂಬಂಧದ ಕುರಿತು ನಾವು ಅಧ್ಯಯನ ಮಾಡುವಂಥದ್ದು. ಭಾರತ ತನ್ನದೇ ಆದಂಥ ಉದಾರವಾದಿ, ಸದೃಢವಾದ, ಶಾಂತಿಯುತವಾದಂಥ ವಿದೇಶಾಂಗ ನೀತಿಯನ್ನು ಅನುಸರಿಸಿಕೊಂಡು ಸಾಗ್ತಾ ಇದೆ. ಭಾರತದ ಮೊದಲ ಪ್ರಧಾನಿಯಾಗಿರತಕ್ಕಂತಹ ನೆಹರೂರವರು ರಾಷ್ಟ್ರೀಯವಾದಿಯಾಗಿ ಪ್ರಜಾಪ್ರಭುತ್ವವಾದಿಯಾಗಿದ್ದು ಜಗತ್ತಿನ ದೃಷ್ಟಿ ಭಾರತದತ್ತ ಮುಖ ಮಾಡುವಂತಹ ಒಂದು ಅದ್ಭುತವಾದಂಥ ವಿದೇಶಾಂಗ ನೀತಿಯನ್ನು ಅವರು ಜಾರಿಗೊಳಿಸಿದರು. ಆದ್ದರಿಂದಲೇ ನೆಹರೂರವರನ್ನು ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಂತಲೂ ಕೂಡ ಕರೆಯಲಾಗುತ್ತೆ. ಜವಾಹರಲಾಲ್ ನೆಹರು ಭಾರತದ ವಿದೇಶಾಂಗ ನೀತಿಯನ್ನು 1947 ಸೆಪ್ಟೆಂಬರ್ 7 ತಾರೀಕಿನ ದಿವಸ ಆಕಾಶವಾಣಿಯ ಮೂಲಕ ಘೋಷಣೆ ಮಾಡಿದರು. ಹಾಗಾದರೆ ಈ ನೆಹರೂರವರು ಘೋಷಿಸಿದಂತಹ ವಿದೇಶಾಂಗ ನೀತಿಯ ಉದ್ದೇಶಗಳೇನು ಅನ್ನುವಂಥ ಪ್ರಶ್ನೆ ಉದ್ಭವಗೊಂಡಾಗ, ಒಂದು, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಿಕೊಂಡು ಹೋಗುವುದು, ಎರಡನೇದಾಗಿ ವಸಾಹತುಗಳ ಜನರಿಗೆ ಸ್ವಯಂ ಆಡಳಿತವನ್ನು ಒದಗಿಸಿಕೊಡ್ತಕ್ಕಂಥದ್ದು, ಮೂರು, ಜನಾಂಗೀಯ ತಾರತಮ್ಯ ಹಾಗೂ ವರ್ಣ ತಾರತಮ್ಯವನ್ನು ದೂರ ಮಾಡುವಂಥದ್ದು, ನಾಲ್ಕನೆಯದಾಗಿ ಅಂತಾರಾಷ್ಟ್ರೀಯ ಮಟ್ಟದ ಏನಾದರೂ ವಾದ ವಿವಾದಗಳು ಉಂಟಾದರೆ ಅವುಗಳನ್ನು ಶಾಂತಯುತವಾಗಿಯೇ ಬಗೆಹರಿಸಿಕೊಳ್ಳುವುದು, ಐದನೆಯದಾಗಿ ವಿಶ್ವಸಂಸ್ಥೆ ಒಳಗೊಂಡಂತೆ ಎಲ್ಲ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಬೆಂಬಲವನ್ನು ಸೂಚಿಸುವುದು, ಆರನೆಯದಾಗಿ ಪ್ರಾದೇಶಿಕ ಸಮಗ್ರತೆ ಹಾಗೂ ರಾಜಕೀಯ ಸ್ವಾತಂತ್ರ್ಯವನ್ನು ರಕ್ಷಿಸುವುದು, ಏಳನೆಯದು ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಗೌರವಿಸುವುದು, ಎಂಟನೆಯದಾಗಿ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಕಾಪಾಡುವುದು. ಇಂತಹ ದೇಶಗಳನ್ನು ಒಳಗೊಂಡಂತಹ ವಿದೇಶಾಂಗ ನೀತಿಯನ್ನು ಜವಾಹರಲಾಲ್ ನೆಹರೂರವರು ಘೋಷಿಸಿದರು. ಹಾಗಾದರೆ ಇದರ ವೈಶಿಷ್ಟ್ಯಗಳೇನು ಅಂತಂದರೆ, ಒಂದು, ಮುಖ್ಯವಾಗಿ ಅಲಿಪ್ತ ನೀತಿ. ಹಾಗಾದರೆ ಅಲಿಪ್ತ ನೀತಿ ಅಂದ್ರೇನು? ಯಾವುದೇ ಒಂದು ಶಕ್ತಿಯ ಬಣಕ್ಕೆ ಸೇರದೆ ಎರಡೂ ಬಣಗಳೊಂದಿಗೂ ಸ್ನೇಹತ್ವದಿಂದ ಸ್ವತಂತ್ರವಾಗಿ ಇರುವುದೇ ಅಲಿಪ್ತ ನೀತಿ. ಹೌದಾ? ಹಾಗಾದರೆ ಯಾವುದೇ ಶಕ್ತಿ ಬಣ ಅಂತಂದರೆ, ಅಂದರೆ ಕಮ್ಯುನಿಸ್ಟ್ವಾದಿ ರಾಷ್ಟ್ರ ಅಥವಾ ಪ್ರಜಾಪ್ರಭುತ್ವವಾದಿ ರಾಷ್ಟ್ರ ಅಂತ. ಇಂತಹ ಅಲಿಪ್ತ ನೀತಿಯನ್ನು ನೆಹರೂರವರು ಏನು ಜಾರಿಗೊಳಿಸಿದರೋ, ಇದಕ್ಕೆ ಕಾಲಾಂತರದಲ್ಲಿ ಬೇರೆ ಬೇರೆ ರಾಷ್ಟ್ರಗಳು ಬಂದು ಸೇರಿಕೊಂಡವು, ಅವುಗಳು ಸೇರಿ ಒಂದು ಚಳುವಳಿಯನ್ನು ಆರಂಭ ಮಾಡಿದ್ವಿ, ಅದು ಅಲಿಪ್ತ ಚಳುವಳಿ ಅಂತ. ಅಂದರೆ ಹಸ್ತಕ್ಷೇಪರಹಿತವಾದಂಥ ಭಾರತದ ವಿದೇಶಾಂಗ ನೀತಿಯನ್ನು ಬೆಂಬಲಿಸಿ ಆಫ್ರೋ ಏಷಿಯನ್ ರಾಷ್ಟ್ರಗಳು ಒಂದಾಗಿ ಒಂದು ಅಲಿಪ್ತ ಕೂಟವನ್ನು ರಚನೆ ಮಾಡಿಕೊಂಡವು. ಭಾರತದ ಪ್ರಧಾನಿಯಾದಂತಹ ನೆಹರು, ಈಜಿಪ್ಟಿನ ಅಧ್ಯಕ್ಷನಾಗಿರತಕ್ಕಂತಹ ಅಬ್ದುಲ್ ನಾಸರ್, ಯುಗೋಸ್ಲೋವಾಕಿಯಾದ ಅಧ್ಯಕ್ಷರಾದಂತಹ ಮಾರ್ಸೆಲ್ ಟಿಟೋರೋ ಎಂಬುವರು ಮುಖ್ಯ ಪಾತ್ರ ವಹಿಸಿದರು. ಹಾಗಾಗಿ ಇವರನ್ನು ಅಲಿಪ್ತ ನೀತಿಯ ಚಳುವಳಿಯ ತ್ರಿಮೂರ್ತಿಗಳು ಅಂತಲೇ ಇವರನ್ನು ಕರೆಯಲಾಗಿದೆ ಅಂತ. ಇವರೊಂದಿಗೆ ಕಾಲಾಂತರದಲ್ಲಿ ಇಥಿಯೋಪಿಯಾದ ಹೈಲೆ ಸೆಲೆಸಿಯಾ, ಇಂಡೋನೇಷ್ಯಾದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸುಕಾರ್ನೋ, ಗಾನಾದ ಕ್ವಾಮೆ ಎನ್ಕ್ರಮ್, ಸೈಫ್ರಸ್ದ ಆರ್ಚ್ ಬಿಷಪ್ ಮೆಕಾರಿಯೋಸ್, ನೇಪಾಳದ ಅರಸರಾಗಿರ್ತಕ್ಕಂಥ ಬೀರ್ ವಿಕ್ರಮ್ ಶಹ ಮತ್ತು ಬರ್ಮಾದ ನಾಯಕರಾಗಿರ್ತಕ್ಕಂಥ ಯುನೋರೋ ಈ ಅಲಿಪ್ತ ಚಳುವಳಿಯನ್ನು ಬೆಂಬಲಿಸಿದರು.
ಈ ಅಲಿಪ್ತ ನೀತಿಯ ಮೊದಲ ಸಭೆ 1955 ಜರುಗಿದಾಗ ಸುಮಾರು 25 ಏಷ್ಯಾ ಹಾಗೂ 6 ಆಫ್ರಿಕನ್ ರಾಷ್ಟ್ರಗಳು ಇಂಡೋನೇಷ್ಯಾದ ಬಾಂಡುಂಗ್ನಲ್ಲಿ ಸೇರಿಕೊಂಡಿದೆ. ಅಲಿಪ್ತ ಕೂಟವನ್ನು ಇಲ್ಲಿಯೇ ರಚಿಸಲಾಯಿತು. ಇದರಲ್ಲಿ ಜವಾಹರಲಾಲ್ ನೆಹರು, ಚೀನಾದ ಚೌ ಎನ್ಲಾಯ್ ಮತ್ತು ಡಾಕ್ಟರ್ ಸುಕಾರ್ನೋರವರು ಭಾಗವಹಿಸಿದರು. ಈ ಸಭೆಯಲ್ಲಿ ನೆಹರೂರವರು ಒಂದು ಮತ್ತೊಂದು ಮಹತ್ವವಾದಂತಹ ತತ್ವಗಳನ್ನು ಸಾದರಪಡಿಸಿದರು. ಆ ತತ್ವಗಳನ್ನೇ ಪಂಚಶೀಲ ತತ್ವಗಳು ಅಂತ ಕರೆಯಲಾದವು. ಹಾಗಾದರೆ ಈ ಅಲಿಪ್ ವಿದೇಶಾಂಗ ನೀತಿಯ ಎರಡನೆಯ ವೈಶಿಷ್ಟ್ಯವೇ ಪಂಚಶೀಲ ತತ್ವಗಳು ಅಂತ. ಭಾರತದ ವಿದೇಶಾಂಗ ನೀತಿಯ ಆಧಾರ ಸ್ತಂಭಗಳು ಅಂತಂದ್ರೆ ಪಂಚಶೀಲ ತತ್ವಗಳು. ಇವುಗಳು ವ್ಯವಹಾರಿಕ ತತ್ವಗಳೂ ಕೂಡ ಆಗಿದ್ವು ಅಂತ. ಜವಾಹರಲಾಲ್ ನೆಹರೂರವರನ್ನು ಈ ಪಂಚಶೀಲ ತತ್ವಗಳ ಶಿಲ್ಪಿ ಅಂತ ಕರೆಯಲಾಗುತ್ತೆ. ಈ ತತ್ವಗಳು ಚೀನಾದ ಅಧ್ಯಕ್ಷರಾಗಿರತಕ್ಕಂಥ ಚೌ ಎನ್ ಲಾಯ್ 1954 ಏಪ್ರಿಲ್ 29 ಭಾರತಕ್ಕೆ ಬಂದಾಗ ಇಂಡೋ ಚೀನಾದ ನಡುವೆ ನಡೆದಂಥ ಒಂದು ಒಪ್ಪಂದದ ಮೂಲ ಕೊಂಡಿಗಳು ಈ ಪಂಚಶೀಲ ತತ್ವಗಳಾಗಿದ್ವು ಅಂತ. ಈ ಪಂಚಶೀಲ ತತ್ವಗಳು ಯಾವುವು ಅಂತಂದರೆ, ಒಂದು, ವಿಶ್ವ ರಾಷ್ಟ್ರಗಳ ಪ್ರಾದೇಶಿಕ ಏಕತೆ ಮತ್ತು ಪರಮಾಧಿಕಾರವನ್ನು ಪರಸ್ಪರ ಗೌರವಿಸುವುದು. ಎರಡನೆಯದಾಗಿ, ಪರಸ್ಪರ ಅನಾಕ್ರಮಣ ನೀತಿಯನ್ನು ಅನುಸರಿಸಿಕೊಂಡು ಹೋಗುವುದು. ಮೂರನೆಯದು, ಪರಸ್ಪರ ಅನ್ಯ ದೇಶಗಳ ಆಂತರಿಕ ವ್ಯವಹಾರದಲ್ಲಿ ಅನಗತ್ಯವಾಗಿ ಹಸ್ತಕ್ಷೇಪವನ್ನು ಮಾಡದೇ ಇರುವುದು. ನಾಲ್ಕನೆಯದಾಗಿ, ಪರಸ್ಪರ ಸಹಾಯ ಮತ್ತು ಸಮಾನತೆಯ ತತ್ವದ ಆಧಾರದ ಮೇಲೆ ವೈಯಕ್ತಿಕವಾದಂತಹ ಸಂಬಂಧವನ್ನು ಬೆಳೆಸಿಕೊಳ್ಳುವುದು. ಐದನೆಯದಾಗಿ, ಶಾಂತಿಯುತ ಸಹಬಾಳ್ವೆಗೆ ಸಹಕರಿಸುವುದು. ಈ ರೀತಿಯಾದಂತಹ ತತ್ವಗಳನ್ನು ಒಳಗೊಂಡಿರತಕ್ಕಂತಹ ನೀತಿ ಈ ವಿದೇಶಾಂಗ ನೀತಿಯ ಒಂದು ವೈಶಿಷ್ಟ್ಯವಾಗಿತ್ತು, ಪಂಚಶೀಲ ತತ್ವಗಳ ನೀತಿಯಾಗಿತ್ತು ಅಂತ. ಮೂರನೆಯ ವೈಶಿಷ್ಟ್ಯ ಅಹಿಂಸಾ ನೀತಿ. ಭಾರತ ವಿದೇಶಾಂಗ ನೀತಿ ಅಹಿಂಸಾ ತತ್ವವನ್ನು ಒಳಗೊಂಡಿರತಕ್ಕಂಥ ಒಂದು ನೀತಿಯಾಗಿತ್ತು. ಯಾಕೆ ಅಂತಂದರೆ, ಬುದ್ಧ ಬಸವ ಗಾಂಧೀಜಿಯವರು ನೆಲೆಸಿದಂಥ ನಾಡು, ಅವರು ಅಹಿಂಸಾವಾದಿಗಳಾಗಿದ್ದರು ಅಂತ. ನಾಲ್ಕನೆಯ ವೈಶಿಷ್ಟ್ಯ, ಶೀತಲ ಸಮರಕ್ಕೆ ವಿರೋಧ ಮಾಡುವುದು. ಶೀತಲ ಸಮರ ಅಂತಂದ್ರೇನು? ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲದೆ ಸೈದ್ಧಾಂತಿಕವಾಗಿ ನಡೆಸ್ತಕ್ಕಂಥ ಹೋರಾಟವನ್ನು ನಾವು ಶೀತಲ ಸಮರ ಅಂತ ಕರಿತೀವಿ. ಈ ಶೀತಲ ಸಮರ ವಾಸ್ತವಿಕ ಸಮರಕ್ಕಿಂತಲೂ ಭಯಂಕರವಾಗಿತ್ತು ಅಂತ. ಅದಕ್ಕಾಗಿ ಭಾರತ ಈ ಶೀತಲ ಸಮರವನ್ನು ವಿರೋಧಿಸುತ್ತಲೇ ಬಂದಿತ್ತು. ಇದು ಇತ್ತ ಯುದ್ಧವೂ ಅಲ್ಲ, ಇತ್ತ ಶಾಂತಿಯೂ ಅಲ್ಲದ ಉದ್ರೇಕಕಾರಿಯಾದಂಥ ವ್ಯವಸ್ಥೆ ಇದಾಗಿತ್ತು. ಆಂತರಿಕ ದ್ವೇಷವನ್ನು ಇದು ಹೆಚ್ಚು ಮಾಡ್ತಾ ಇತ್ತು ಅಂತ. ಹಾಗಾಗಿ ಭಾರತದ ವಿದೇಶಾಂಗ ನೀತಿ ಇದನ್ನು ವಿರೋಧಿಸಿತು ಅಂತ. ಐದನೆಯ ವೈಶಿಷ್ಟ್ಯ, ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿ ನೀತಿಗಳನ್ನು ವಿರೋಧಿಸುವುದು. ಈಗಾಗಲೇ ಭಾರತೀಯರಿಗೆ ಬ್ರಿಟಿಷ್ ವಸಾಹತುಶಾಹಿ ಹಾಗೂ ಸಾಮ್ರಾಜ್ಯಶಾಹಿ ನೀತಿಯಿಂದ ಅನುಸರಿಸಿದಂಥ ನೋವಿನ ಅನುಭವ, ಕಷ್ಟ ನಷ್ಟಗಳು ಸಾಕಷ್ಟು ಆಗಿದ್ವು. ಆದ್ದರಿಂದಲೇ ಜವಾಹರಲಾಲ್ ನೆಹರೂರವರು ವಿದೇಶಾಂಗ ನೀತಿಯ ಮೂಲಕ ಈ ಸಾಮ್ರಾಜ್ಯಶಾಹಿ ವಸಾಹತುಶಾಹಿ ವ್ಯವಸ್ಥೆಯನ್ನು ವಿರೋಧಿಸುತ್ತಾನೆ ಬಂದಿದ್ದಂಥ ನೀತಿಯಾಗಿತ್ತು ಅಂತ. 1948 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಈ ಕುರಿತು ತಮ್ಮ ಭಾಷಣವನ್ನು ಮಾಡುವಾಗ ಅವರು ಈ ಸಾಮ್ರಾಜ್ಯಶಾಹಿಯ ವ್ಯವಸ್ಥೆ ಮತ್ತು ವಸಾಹತುಶಾಹಿಯ ವ್ಯವಸ್ಥೆಯ ನೋವಿನ ವಿಚಾರಗಳನ್ನು ಅಲ್ಲಿ ವ್ಯಕ್ತಪಡಿಸಲಾಗಿದ್ರು ಅಂತ. 1948 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಇವರು ಈ ಕುರಿತು ಭಾಷಣವನ್ನು ಮಾಡಿದರು. 1954 ಕೊಲಂಬೋದಲ್ಲಿ ಜರುಗಿರತಕ್ಕಂಥ ಏಷ್ಯಾ ನಾಯಕರ ಸಮ್ಮೇಳನದಲ್ಲಿಯೂ ಕೂಡ ನೆಹರೂರವರು ಮಾತನಾಡ್ತಾ ವಸಾಹತು ಮುಕ್ತ ನಾಡಾಗಿಸಬೇಕು ರಾಷ್ಟ್ರಗಳನ್ನು ಅನ್ನುವಂಥ ಕರೆಯನ್ನು
ಜಗತ್ತಿನ ಎಲ್ಲ ರಾಷ್ಟ್ರದ ನಾಯಕರುಗಳಿಗೆ ಕೊಡ ಮಾಡಿದರು. ಇನ್ನೊಂದು ವೈಶಿಷ್ಟ್ಯ, ಜನಾಂಗೀಯ ತಾರತಮ್ಯ ಮತ್ತು ವರ್ಣ ಭೇದ ನೀತಿಗಳನ್ನು ವಿರೋಧ ಮಾಡಿದರು. ಜಾತಿ ಮತ ಪಂಥಗಳನ್ನು ವಿರೋಧಿಸ್ತಾನೆ ಬಂದಿರತಕ್ಕಂಥ ನೆಹರೂರವರು ಜಾತ್ಯತೀತ ರಾಷ್ಟ್ರ ನಿರ್ಮಾಣದ ಕನಸನ್ನು ಅವರು ಕಂಡಿದ್ದರು. ಅದಕ್ಕಾಗಿ ತಮ್ಮ ವಿದೇಶಾಂಗ ನೀತಿಯನ್ನು ಘೋಷಿಸುವ ಸಂದರ್ಭದಲ್ಲಿ ವರ್ಗ ವರ್ಣಭೇದ ನೀತಿಯ ವಿರೋಧದ ಅಡಿಯಲ್ಲಿ ರಾಷ್ಟ್ರದ ನಿರ್ಮಾಣ ಸಾಧ್ಯವೇ ಅನ್ನುವಂಥದ್ದನ್ನು ತಿಳಿಯಪಡಿಸಿದರು. ಭಾರತ ಜಾತ್ಯತೀತ ಹಾಗೂ ವರ್ಣಭೇದ ನೀತಿಯ ತತ್ವದ ಬಲದಿಂದಲೇ 1991 ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿಯರ ಬೆಂಬಲಿತ ಸರ್ಕಾರವನ್ನು ಪತನಗೊಳಿಸಿ ಕರಿಯರ ನಾಯಕ ನೆಲ್ಸನ್ ಮಂಡೇಲಾರನ್ನು ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಇನ್ನು 7ನೆಯ ಒಂದು ವೈಶಿಷ್ಟ್ಯ, ಕಾಮನ್ವೆಲ್ತ್ದಲ್ಲಿ ನಂಬಿಕೆ ನಿರೀಕ್ಷಿತು. ಇಂಗ್ಲೆಂಡಿನ ಮಾಜಿ ವಸಾಹತು ದೇಶಗಳ ಕೂಟವನ್ನು ಕಾಮನ್ವೆಲ್ತ್ ಕೂಟ ಅಂತ ಕರೀತಾರೆ. ಭಾರತ ಕಾಮನ್ವೆಲ್ತ್ದ ಶಿಲ್ಪಿಯಾಗಿದ್ದು ಈ ಕೂಟದ ಸದಸ್ಯ ರಾಷ್ಟ್ರವಾಗಿ ಮುಂದುವರೆದಿದೆ ಅಂತ. ಯಾಕೆ, ಏನು ಕಾರಣ ಅಂತಂದರೆ, ಭಾರತಕ್ಕೆ ಆರ್ಥಿಕ ಸೈನಿಕ ಹಾಗೂ ಶೈಕ್ಷಣಿಕ ಅನುಕೂಲತೆಯನ್ನು ಪಡೆಯಲಿಕ್ಕೆ ಈ ಒಂದು ಕಾಮನ್ವೆಲ್ತ್ ವ್ಯವಸ್ಥೆ ನೆರವಾಗುತ್ತೆ ಅಂತ. 1965 ಇಂಡೋ ಫಾಕ್ ನಡುವೆ ಯುದ್ಧ ಜರುಗಿದಾಗ ಇಂಗ್ಲೆಂಡ್ ಫಾಕ್ ಪರವಾಗಿತ್ತು. ಆದ್ದರಿಂದಲೇ 1983 ಭಾರತ ಕಾಮನ್ವೆಲ್ತ್ ರಾಷ್ಟ್ರದ ಸಮ್ಮೇಳನ ಏರ್ಪಡಿಸಿದಾಗ ಈ ವಿಷಯ ಮುಂದಿಟ್ಟುಕೊಂಡು ಭಾರತ ಈ ಕೂಟದಿಂದ ಹೊರಬರಬೇಕು ಅಂತ ತಿಳಿಸಿತ್ತು ಅಂತ. ಅದಕ್ಕೆ ನೆಹರು ಅವರು, ಈ ಕೂಟ ಆಫ್ರೋ ಏಷ್ಯಾದ ರಾಷ್ಟ್ರಗಳ ಕೂಟವೇ ಹೊರತು ಇಂಗ್ಲೆಂಡಿನ ಕೂಟ ಅಲ್ಲ ಅಂತ ತಿಳಿಯಪಡಿಸಿ. ಇನ್ನೊಂದು ವೈಶಿಷ್ಟ್ಯ, ವಿಭಜಿತ ರಾಷ್ಟ್ರಗಳ ಬಗ್ಗೆ ಸಹಾನುಭೂತಿ. 1947 ಭಾರತ ಮತ್ತು ಪಾಕಿಸ್ತಾನ ವಿಭಜಿತ ರಾಷ್ಟ್ರಗಳಾಗಿದ್ದನ್ನು ಗಮನದಲ್ಲಿಟ್ಟುಕೊಂಡು ಭಾರತ ಜಾಗತಿಕ ಯುದ್ಧದ ನಂತರ ಹಲವಾರು ರಾಷ್ಟ್ರಗಳ ಸಮಗ್ರತೆಗೆ ಪ್ರೋತ್ಸಾಹ ನೀಡಿತು. ಉದಾಹರಣೆಗೆ ಕೊರಿಯಾ ಇರಬಹುದು, ವಿಯೆಟ್ನಾಂ ಇರಬಹುದು, ಜರ್ಮನಿ, ಇವುಗಳ ವಿಭಜನೆಯನ್ನು ವಿರೋಧಿಸಿ ಅವುಗಳ ಐಕ್ಯತೆಗೆ ಬೆಂಬಲವನ್ನು ಸದಾ ನೀಡ್ತಾನೆ ಬಂದಿತ್ತು ಅಂತ. ಇನ್ನೊಂದು ವಿದೇಶಾಂಗ ನೀತಿಯ ವೈಶಿಷ್ಟ್ಯ ಅಂತಂದರೆ ವಿಶ್ವಸಂಸ್ಥೆಯಲ್ಲಿ ನಂಬಿಕೆ ಇರಿಸುವುದು. ಜಗತ್ತಿನ ಶಾಂತತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಉದಯವಾಗಿರತಕ್ಕಂಥ ವಿಶ್ವಸಂಸ್ಥೆಯ ಸ್ಥಾಪನೆಯ ಸಂದರ್ಭದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಸಭೆಯಲ್ಲಿ ಪಾಲ್ಗೊಂಡಿರತಕ್ಕಂಥ 51 ರಾಷ್ಟ್ರಗಳಲ್ಲಿ ಭಾರತ ಕೂಡ ಒಂದಾಗಿತ್ತು. ಸಂಸ್ಥೆಯ ಶಾಂತಿ ಭದ್ರತೆಯ ಬಗ್ಗೆ ಅಚಲವಾದಂಥ ನಂಬಿಕೆಯಿಂದಲೇ ಅದಕ್ಕೆ ಸಹಿಯನ್ನು ಹಾಕಿತ್ತು. ಅದಕ್ಕೆ ವಿಶ್ವಸಂಸ್ಥೆ ಇಲ್ಲದೆ ವಿಶ್ವವಿಲ್ಲ, ಅದರಲ್ಲಿ ನಮಗೆ ಅಚಲವಾದ ನಂಬಿಕೆ ಇದೆ, ವಿಶ್ವಸಂಸ್ಥೆ ಇಲ್ಲದ ನಮ್ಮ ಅಸ್ತಿತ್ವವಿಲ್ಲ, ಅದರ ಧ್ಯೇಯ ಸಾಧನೆಗೆ ನಾವು ಶಕ್ತಿ ಮೀರು ಶ್ರಮಿಸುತ್ತೇವೆ ಅಂತ ನೆಹರೂರವರು ಒಂದು ಘೋಷಣೆ ಮಾಡಿದರು. 10ನೆಯದ ವೈಶಿಷ್ಟ್ಯ ಏನು ಅಂತಂದರೆ ಪ್ರಾದೇಶಿಕ ಸೇನಾ ಕೂಟಗಳ ವಿರೋಧ ಮಾಡಿದರು. ಜಾಗತಿಕ 2ನೆಯ ಮಹಾಯುದ್ಧದಿಂದ ಅನಾಹುತಗಳನ್ನು ಕಣ್ಣಾರೆ ಕಂಡಿರತಕ್ಕಂಥ ಭಾರತ ಯುದ್ಧದ ನಂತರ ರಚಿತವಾಗಿರತಕ್ಕಂಥ ಪ್ರಾದೇಶಿಕ ಸೇನಾ ಕೂಟಗಳನ್ನು ವಿರೋಧಿಸುವ ಧೋರಣೆಯನ್ನು ನಮ್ಮ ವಿದೇಶಾಂಗ ನೀತಿಯ ವೈಶಿಷ್ಟ್ಯಗಳಲ್ಲಿ ಇದು ಅಳವಡಿಸಿಕೊಂಡಿರುವಂಥ. ಈ ಕೂಟಗಳ ಜಾಗತಿಕ ರಾಷ್ಟ್ರಗಳ ನಡುವೆ ಸಂಶಯ ಶಸ್ತ್ರ ಸಿದ್ಧತೆಗೆ ಮತ್ಸರ ಭಾವನೆಗೆ ಇದು ವೃದ್ಧಿಯಾಗಿ ಪ್ರೇರಕವಾಗುತ್ತೆ ಅಂತ ಹೇಳಿ ಇದರೊಂದಿಗೆ ಶಾಂತಿಯನ್ನು ನೆಲೆಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಲೇ ಇದನ್ನು ವಿರೋಧಿಸುತ್ತಾನೆ ಬಂದಿತು ಅಂತ. ಅದಕ್ಕಾಗಿ ಭಾರತ ನ್ಯಾಟೋ ಸಿಯಾಟೋ ಸೇಂಟೋ ಕೂಟಗಳ ವಿರುದ್ಧವಾಗಿ ರಚಿತ ಮಾಡಿರತಕ್ಕಂಥ ಕೂಟವೇ ಅಲಿಪ್ತ ಕೂಟವಾಗಿತ್ತು ಅಂತ. ಇದರ ಮೂಲಕ ಶಾಂತಿ ಸಹಬಾಳ್ವೆಗೆ ಬೆಂಬಲ, ಧ್ಯೇಯ ಸಾಧನೆಗಳಿಗೆ ಬೆಂಬಲ, ನಿಶಸ್ತ್ರೀಕರಣಗಳಲ್ಲಿ ನಂಬಿಕೆ, ಇಂತಹ ವೈಶಿಷ್ಟ್ಯಗಳನ್ನು ಹೊಂದಿದಂಥ ನೀತಿ ಭಾರತದ ವಿದೇಶಾಂಗ ನೀತಿಯಾಗಿತ್ತು ಅಂತ. ಅದಕ್ಕೆ ಹೇಳ್ತಾರೆ, ಹಸಿದವನಿಗೆ ರೊಟ್ಟಿ ಬೇಕೇ ವಿನಃ ತುಪಾಕಿ ಅಲ್ಲ ಅನ್ನುವಂಥ ಮಾತನ್ನು ಭಾರತ ತನ್ನ ಈ ವಿದೇಶಾಂಗ ನೀತಿಯ ಮೂಲಕ ಜಗತ್ತಿಗೆ ಪಾಠವನ್ನು ಹೇಳ್ತಾ ಇತ್ತು ಅಂತ.
1988 ಅಂದಿನ ಪ್ರಧಾನಿಯಾಗಿರ್ತಕ್ಕಂಥ ರಾಜೀವ್ ಗಾಂಧಿಯವರು, 2006 ಡಾಕ್ಟರ್ ಮನಮೋಹನ್ ಸಿಂಗ್ ರವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ನಿಶಸ್ತ್ರೀಕರಣದ ವಿಷಯವನ್ನು ಮಂಡಿಸಿ ಸರ್ವ ನ್ಯಾಮದ ಸದಸ್ಯ ರಾಷ್ಟ್ರಗಳು ಇದಕ್ಕೆ ಸಹಕರಿಸಬೇಕು ಅಂತ ಘೋಷಣೆ ಮಾಡಿದರು. ಅಂದು ನೆಹರೂರವರು ಜಾರಿಗೊಳಿಸಿರ್ತಕ್ಕಂಥ ಈ ವಿದೇಶಾಂಗ ನೀತಿ ಇವತ್ತಿನವರೆಗೂ ಕೂಡ ತನ್ನ ನೀತಿಯನ್ನು, ತನ್ನ ಉದ್ದೇಶಗಳನ್ನು ಮುಂದುವರಿಸಿಕೊಂಡು ಹೋಗುವಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಷ್ಟೆಲ್ಲ ಉತ್ತಮವಾದಂಥ ನೀತಿಯನ್ನು ಹೊಂದಿದ್ರೂ ಕೂಡ ಇದು ಪಾಕಿಸ್ತಾನಕ್ಕೆ ಮಾತ್ರ ಸರಿ ಕಾಣ್ತಾ ಇಲ್ವೇನೋ ಅಂತ. ಅದಕ್ಕಾಗಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಸಂಬಂಧ ದಿನದಿಂದ ದಿನಕ್ಕೆ ವೈರತ್ವದ ಸಂಬಂಧವಾಗಿ ಮಾರ್ಪಡ್ತಾ ಇದೆಯೇ ವಿನಃ ಶಾಂತಿಯುತವಾದಂಥ ಮಾತುಕತೆಯತ್ತ ಬರ್ತಾನೇ ಇಲ್ಲ ಅನ್ನುವಂಥದ್ದು. ಹಾಗಾದರೆ ಅಂತಹ ವಿದೇಶಾಂಗ ನೀತಿಯನ್ನು ಪ್ರತಿಯೊಂದು ರಾಷ್ಟ್ರವೂ ಕೂಡ ಇತ್ತ ಕಡೆಗೆ ಗಮನ ಹರಿಸುವಂತೆ ಮಾಡಿದ ಶ್ರೇಯಸ್ಸು ಭಾರತದ ಪ್ರಥಮ ಪ್ರಧಾನಿಯಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರೂರವರಿಗೆ ಸಲ್ಲುತ್ತೆ ಎನ್ನುವಂಥ ಮಾತನ್ನು ನಾವು ಹೇಳಬಹುದಾಗಿದೆ.